ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ಕಳೆದ ಕೆಲವು ತಿಂಗಳುಗಳಿಂದ ತುಳು ಚಿತ್ರರಂಗದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಲಾಗಲಿಲ್ಲ. ಇದಕ್ಕಾಗಿ ಕ್ಷಮೆ ಕೇಳುತ್ತಾ ತುಳು ಚಿತ್ರರಂಗದ ಇತಿಹಾಸದಲ್ಲಿ ನಡೆದ ಒಂದು ಅತಿ ಮುಖ್ಯವಾದ ವಿಷಯವನ್ನು ನಿಮ್ಮ ಗಮನಕ್ಕೆ ತರೋಣ ಅನ್ನೋ ಕಾರಣಕ್ಕೆ ಈ ಎಪಿಸೋಡನ್ನು ಮಾಡುತ್ತಿದ್ದೇನೆ. 2017ರಲ್ಲಿ ಒಂದು ತುಳು ಸಿನಿಮಾ ಬಿಡುಗಡೆಗೊಂಡಿತ್ತು. ಈ ಸಿನಿಮಾದ ಒಂದು ಹಾಸ್ಯ ಸನ್ನಿವೇಶದ ಒಂದು ಡೈಲಾಗ್ ಎಷ್ಟು ಫೇಮಸ್ ಆಯಿತು ಅಂದರೆ ಹೆಚ್ಚಿನ ತುಳುವರು ಈ ಡೈಲಾಗನ್ನು ಪ್ರತಿದಿನ ಬಳಸುತ್ತಿದ್ದರು. ಅಂಥ ಡೈಲಾಗ್ ಯಾವುದು ಅಂತ ನೆನಪು ಮಾಡುತ್ತಿದ್ದೀರಾ? ಹಾಗಾದರೆ ಆ ಸಿನಿಮಾದ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನೋಡಿ. ಒಂದು ಕೋಲ್ಡ್ ದಾ ತಗೆ ತಂಬರ್ ಬರ್ಚಿ 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 ಸೋಡ ಬರ್ಚಿ ಹೆಂಗ್ ಐಸಾವ್ ಪಾಡೆ ರತ್ತು ಮೇ ಬಾಜಲ್ ಗೆ ನ್ಯಾಜನ ಬರ್ಚಣ ಕಾಸು ಅಂಜಿ ಕೊರ್ತು ಅನ್ನ ಕುರ್ಕ ಬಯ್ಯದ ನನ್ನ ಒಂಚೂರು ಪಾಡ್ದೊಲಿ ಕಾಂಡೆ ಮಾತ ಸೆಕೆಂಡ್ ಹ್ಯಾಂಡ್ ತೋಜನ್ ಸೇಲ್ ದ ನನ್ನ ತಾ ಕುಲ್ಲೆ ಬತ್ತೆ ಐನೂತೆ ತಾವತ್ತಿ ಕುಲ್ಲೆ ಬತ್ತೆ ಐನೂತೆ ತಾವತ್ತಿ ಐನೂದು ಐನೂದು ಅಣ್ಣ ಎಡ್ಡೆ ಅಂದು ಪಟ್ಟರ ಲಾಯಕ ಕುಲ್ಲೆ ಬತ್ತೆ ಅರಮರ್ಲೇರ್ ಸಿನಿಮಾ ಬಿಡುಗಡೆಗೊಂಡು 5 ವರ್ಷಗಳಾದರೂ ಇಂದಿಗೂ ತುಳು ಜನರು ಈ ಸಿನಿಮಾದ ಡೈಲಾಗ್ ಅನ್ನು ಮರೆತಿಲ್ಲ. ತಮ್ಮ ದಿನಚರಿಯಲ್ಲಿ ಒಮ್ಮೆ ಆದರೂ ಈ ಮಾತನ್ನ ಹೇಳೇ ಹೇಳುತ್ತಾರೆ. ಕುಲ್ಲೆ ಬತ್ತೆ ಅಂದ ಹಾಗೆ ಈ ಡೈಲಾಗ್ ನ ಬಗ್ಗೆ 5 ವರ್ಷಗಳ ಬಳಿಕ ಯಾಕೆ ಹೇಳುತ್ತಿದ್ದೀವಿ ಅನ್ನೋದಕ್ಕೂ ಒಂದು ಮುಖ್ಯ ಕಾರಣವಿದೆ. ಹೌದು, ಈ ಡೈಲಾಗ್ ಬರೆದವರು ದೇವದಾಸ್ ಕಾಪಿಕಾಡ್. ಅದು ಅರೆಮರ್ಲೇರ್ ಅನ್ನೋ ತುಳು ಸಿನಿಮಾಕ್ಕೆ. ಈ ಸಿನಿಮಾ 100 ದಿನಗಳ ಪ್ರದರ್ಶನ ಕಂಡಿತ್ತು. ಅರೆಮರ್ಲೇರ್ ಸಿನಿಮಾ 100 ದಿನ ಸಂಪೂರ್ಣಗೊಳ್ಳುವ ಮೊದಲೇ ಈ ಸಿನಿಮಾಕ್ಕೆ ಅಡಚಣೆ ಒಂದು ಎದುರಾಗಿತ್ತು. ಅದು ಮತ್ತಾವುದೋ ತುಳು ಸಿನಿಮಾದಿಂದಲ್ಲ, ಬದಲಾಗಿ ಒಂದು ತೆಲುಗು ಸಿನಿಮಾದಿಂದ. ತೆಲುಗಿನ ಸ್ಪೈಡರ್ ಸಿನಿಮಾ ಬಿಡುಗಡೆಗೆ ತಯಾರಾಗಿತ್ತು, ದಿನಾನೂ ನಿಗದಿಯಾಗಿತ್ತು. ಆದರೆ ಮಂಗಳೂರಿನ ಯಾವ ಚಿತ್ರ ಮಂದಿರವೂ ಈ ಸಿನಿಮಾ ಪ್ರದರ್ಶನ ಮಾಡಲು ತಯಾರಾಗಿರಲಿಲ್ಲ. ಆಗ ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಕಣ್ಣು ಬಿದ್ದದ್ದು ಪ್ರಭಾತ್ ಚಿತ್ರಮಂದಿರದ ಮೇಲೆ. ಆದರೆ ಅದಾಗಲೇ ಈ ಚಿತ್ರಮಂದಿರದಲ್ಲಿ ಅರೆಮರ್ಲೇರ್ ಸಿನಿಮಾ 82 ದಿನಗಳ ಪ್ರದರ್ಶನ ಕಾಣುತ್ತಿತ್ತು. ಇನ್ನೇನು 100 ದಿನಗಳತ್ತ ಸಾಗೋ ಈ ತುಳು ಸಿನಿಮಾವನ್ನು ಎತ್ತಂಗಡಿ ಮಾಡುವ ತಯಾರಿ ನಡೆದಿತ್ತು. ಇದಕ್ಕೆ ತುಳು ಚಿತ್ರರಂಗ ವಿರೋಧ ವ್ಯಕ್ತಪಡಿಸಿತ್ತು, ಪ್ರತಿಭಟನೆಯೂ ನಡೆಯಿತು. ಆದರೆ ಅಲ್ಲಿ ನಡೆದಂಥ ಒಂದು ಘಟನೆ ತುಳು ಚಿತ್ರರಂಗದ ಮುಂದಿನ ಸಿನಿಮಾಗಳ ಭವಿಷ್ಯವನ್ನು ನಿರ್ಧಾರ ಮಾಡಿತ್ತು. 2017ರ ಬಳಿಕ ಪ್ರಭಾತ್ ಸುಚಿತ್ರ ಚಿತ್ರಮಂದಿರದಲ್ಲಿ ಒಂದೇ ಒಂದು ತುಳು ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ. ಆದರೆ 2022 ಡಿಸೆಂಬರ್ 2ರಂದು ಕಾಂತಾರ ಅನ್ನೋ ಕನ್ನಡ ಸಿನಿಮಾದ ತುಳು ಡಬ್ಬಿಂಗ್ ವರ್ಷನ್ ಸಿನಿಮಾ ಇದೇ ಪ್ರಭಾತ್ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದೆ. 2017ರಲ್ಲಿ ಅರೆಮರ್ಲೇರ್ ಸಿನಿಮಾದ ಡೈಲಾಗ್ ಈ ಚಿತ್ರಮಂದಿರದಲ್ಲಿ ಕೇಳಿ ಬಂದಂಥ ಕೊನೆಯ ತುಳು ಭಾಷೆಯ ಡೈಲಾಗ್. ಇಂದು 5 ವರ್ಷಗಳ ಬಳಿಕ ಮತ್ತೆ ದೇವದಾಸ್ ಕಾಪಿಕಾಡ್ರವರ ಧ್ವನಿ ಅದೇ ಚಿತ್ರಮಂದಿರದಲ್ಲಿ ಕೇಳಸಿಗುತ್ತಿದೆ. ಮತ್ತೆ ಕೇಳೋಕೆ ಸಿಕ್ಕಿದ್ದು ತುಳುವರಿಗೆ ಖುಷಿಯನ್ನು ತಂದಿದೆ. ತುಳುನಾಡಿನ ಪ್ರಮುಖ ದೈವಗಳಾದ ಪಂಜುರ್ಲಿ, ಗುಳಿಗ ಅಥವಾ ಕೊರಗಜ್ಜನ ಕಾರಣಿಕವೋ ತಿಳಿಯದು. ಕೊನೆಗೂ ತುಳುನಾಡಿನ ಪ್ರಭಾತ್ ಚಿತ್ರಮಂದಿರದಲ್ಲಿ ಮತ್ತೆ ದೇವದಾಸ್ ಕಾಪಿಕಾಡ್ರವರ ಧ್ವನಿ ಕೇಳಿಸಿರೋದು ತುಳುನಾಡ ಜನರಿಗೆ ಸಂತೋಷವನ್ನು ತಂದುಕೊಟ್ಟಿದೆ. ಕಳೆದ 5 ವರ್ಷದಲ್ಲಿ ತುಳು ಸಿನಿಮಾವನ್ನೇ ಹಾಕೋಲ್ಲ ಅಂದಿದ್ದ ಚಿತ್ರಮಂದಿರದ ವ್ಯವಸ್ಥಾಪಕರು ಮುಂದಿನ ದಿನದಲ್ಲಿ ತುಳು ಸಿನಿಮಾವನ್ನ ಪ್ರಭಾತ್ ಸುಚಿತ್ರ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡುತ್ತಾರಾ ಅನ್ನೋದೇ ನಮ್ಮ ಪ್ರಶ್ನೆ. ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ನಾನು ಸೇಫ್ಟಿ ಆಫೀಸರ್. ಕಳೆದ 1 ವರ್ಷದಲ್ಲಿ ನನ್ನ ಸಂಸ್ಥೆಗೆ 50 ಕೋಟಿಯಷ್ಟು ನಷ್ಟ ಉಳಿಸಿದ್ದೇನೆ. ನಾನು ಸೇಫ್ಟಿ ಆಫೀಸರ್. ಈ ತನಕ 25 ಜನರ ಜೀವವನ್ನು ಉಳಿಸಿದ್ದೇನೆ. ನಾನು ಸೇಫ್ಟಿ ಆಫೀಸರ್. ದೊಡ್ಡ ದುರಂತವೊಂದನ್ನು ತಪ್ಪಿಸಿದ್ದೇನೆ. ಸೈನಿಕರು ನಮ್ಮ ದೇಶದ ಹೀರೋಗಳಾದರೆ ಇವರು ಪ್ರತಿಯೊಂದು ಇಂಡಸ್ಟ್ರಿಯ ರಿಯಲ್ ಹೀರೋಗಳು. ನಾನು MIFSC ವಿದ್ಯಾರ್ಥಿ. ನಾನು MIFSC ವಿದ್ಯಾರ್ಥಿ. ನಾನು MIFSC ವಿದ್ಯಾರ್ಥಿ. ನೀವು ಕೂಡ ಸೇಫ್ಟಿ ಆಫೀಸರ್ ಆಗಬೇಕಾದ್ರೆ ಜಾಯಿನ್ MIFSC ಫೈರ್ ಅಂಡ್ ಸೇಫ್ಟಿ ಕೋರ್ಸಸ್. ಭಾರತ ಸರ್ಕಾರದ NSDC ಸ್ಕಿಲ್ ಇಂಡಿಯಾ ಮಾನ್ಯತೆ, ಮಂಗಳೂರು ವಿವಿ, ಬೆಂಗಳೂರು ವಿವಿ, ಮೈಸೂರು ವಿವಿ ಮಾನ್ಯತೆ ಪಡೆದ ಡಿಪ್ಲೊಮಾ, PG, MBA ಮತ್ತು MCOM ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆಯಲು ಕರ್ನಾಟಕದಾದ್ಯಂತ ಇರುವ ನಮ್ಮ 10 ಶಾಖೆಗಳಲ್ಲಿ ಒಂದನ್ನು ಇಂದೇ ಸಂಪರ್ಕಿಸಿ.